ತನ್ನ ಅದ್ಭುತವಾದ ಔಷಧೀಯ ಗುಣಗಳಿಂದಾಗಿಯೇ ಇಂದು ಅವನತಿಯ ಅಂಚು ತಲುಪಿರುವಂತಹ ಅಪರೂಪದ ಔಷಧೀಯ ಸಸ್ಯ ಪುರುಷರತ್ನ. ವೈಲೇಸಿಯೇ ಕುಟುಂಬಕ್ಕೆ ಸೇರಿದ ಪುರುಷರತ್ನ ಸಸ್ಯದ ವೈಜ್ಞಾನಿಕ ಹೆಸರು ಹೈಬಂಥಸ್ ಎನಿಸ್ಪರ್ಮಸ್. ಈ ಸಸ್ಯದ ಮೂಲ ಏಷ್ಯಾ ಆಗಿದ್ದು ಭಾರತ ಸೇರಿದಂತೆ ಶ್ರೀಲಂಕಾ, ಆಫ್ರಿಕಾ, ದಕ್ಷಿಣ ಚೀನಾ ಹಾಗೂ ಆಸ್ಟ್ರೇಲಿಯಾದ ಉಷ್ಣವಲಯಗಳಲ್ಲಿ ಕಂಡುಬರುತ್ತದೆ. ಈ ಸಸ್ಯವನ್ನ ಕನ್ನಡದಲ್ಲಿ ಪುರುಷರತ್ನ, ಚಿರಾಟ, ಸಿರಂಟಿ ಗಿಡ ಎಂದರೆ ಸಂಸ್ಕೃತದಲ್ಲಿ ರತ್ನಪುರುಷ ಎಂದು, ಆಂಗ್ಲ ಭಾಷೆಯಲ್ಲಿ ಸ್ಪೇಡ್ ಫ್ಲವರ್ ಹಾಗೂ ಪಿಂಕ್ ಲೇಡಿ ಸ್ಲಿಪ್ಪರ್ ಎನ್ನುತ್ತಾರೆ. ಬೆಟ್ಟ ಗುಡ್ಡಗಳಲ್ಲಿ, ಕುರುಚಲು ಕಾಡು, ಹುಲ್ಲುಗಾವಲು ಹಾಗೂ ಬಂಜರು ಭೂಮಿಯಲ್ಲಿ ವಿರಳವಾಗಿ ಹುಲ್ಲಿನ ಜೊತೆ ಬೆಳೆಯುವ ಪುರುಷರತ್ನ ಸಸ್ಯವನ್ನ ಗುರುತಿಸುವುದು ಕಷ್ಟಸಾಧ್ಯವಾದುದಾಗಿದೆ. ಈ ಸಸ್ಯವೂ ಸಹ ಹುಲ್ಲಿನಂತೆಯೇ ಕಾಣುವುದರಿಂದ ಇದನ್ನ ಕಂಡುಹಿಡಿಯುವುದು ಕಷ್ಟಕರವಾಗಿದ್ದು ಕೇವಲ ಇದು ಹೂವಿನಿಂದ ಕೂಡಿರುವಾಗ ಮಾತ್ರ ಗುರುತಿಸಬಹುದು. ಈ ಹೂವುಗಳು ಸಹ ಮಧ್ಯಾಹ್ನ 12 ಗಂಟೆಯ ಒಳಗೆ ಬಾಡಿ ಉದುರಿ ಹೋಗುವುದರಿಂದ ಆ ಬಳಿಕ ಇದನ್ನು ಪತ್ತೆ ಹಚ್ಚುವುದು ಸುಲಭದ ಮಾತಲ್ಲ. ಸುಮಾರು 20-30 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯಬಲ್ಲ ಈ ಸಸ್ಯ ಗಟ್ಟಿಯಾದ ಕಾಂಡದಿಂದ ಕೂಡಿದ್ದು, ಕಾಂಡಕ್ಕೆ ಹೊಂದಿಕೊಂಡಿರುವ ಸುಮಾರು 4 ಸೆಂಟಿಮೀಟರ್ ಉದ್ದದ ನೀಳವಾದ ಹಸಿರು ಎಲೆಗಳಿದ್ದು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿರುತ್ತವೆ. ಗುಲಾಬಿ ಬಣ್ಣದ ಪುಟ್ಟದಾದ ಚೌಕಾಕಾರದಂತೆ ಕಾಣುವ ಹೂವುಗಳು ಒಂಟಿಯಾಗಿ ಅರಳಿದ್ದು ಚಿಕ್ಕದಾದ ದುಂಡಾದ ಕಾಯಿಗಳಿರುತ್ತವೆ. ಆಯುರ್ವೇದ, ಸಿದ್ಧ, ಯುನಾನಿ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲ್ಪಡುವ ಪುರುಷರತ್ನವನ್ನ ವಿಶೇಷವಾಗಿ ಪುರುಷರ ವೀರ್ಯೋತ್ಪಾದನೆ ಹಾಗೂ ದೈಹಿಕ ಸದೃಢತೆಗಾಗಿ ಬಳಸುತ್ತಾರಾದರೂ ಮೂತ್ರಕೋಶದ ಸಮಸ್ಯೆ, ತಲೆನೋವು, ಕರುಳಿನ ತೊಂದರೆ, ಅಸ್ತಮ ಮುಂತಾದ ಕಾಯಿಲೆಗಳಿಗೂ ಸಹ ಬಳಸಲಾಗುತ್ತದೆ. ಪುರುಷರತ್ನ ಸಸ್ಯದ ಪ್ರಮುಖ ಉಪಯೋಗವೆಂದರೆ ವೀರ್ಯವೃದ್ಧಿ ಮಾಡಿ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸಿ ಎಲ್ಲಾ ರೀತಿಯ ಲೈಂಗಿಕ ತೊಂದರೆಗಳಿಂದಲೂ ಮುಕ್ತಿ ನೀಡಿ ಪುರುಷತ್ವವನ್ನ ಹೆಚ್ಚಿಸುವುದರಲ್ಲಿ ಅಶ್ವಗಂಧಕ್ಕಿಂತಲೂ ಅತ್ಯಧಿಕ ಶಕ್ತಿಶಾಲಿಯಾಗಿರುವ ಸಸ್ಯವಾಗಿದೆ. ಹಾಗಾಗಿಯೇ ಈ ಸಸ್ಯ ಇಂದು ಅವನತಿಯ ಅಂಚು ತಲುಪಿ ಅಲ್ಲೊಂದು ಇಲ್ಲೊಂದು ಕಾಣಸಿಗುತ್ತದೆ. ನೀವುಗಳು ಬಯಸಿದರೂ ಸಹ ಔಷಧಿಗಾಗಿ ಬೇಕಾಗುವಷ್ಟು ಪ್ರಮಾಣದಲ್ಲಿ ಈ ಸಸ್ಯ ಇಂದು ಉಪಲಬ್ಧವಿಲ್ಲ. ಇಡೀ ಸಸ್ಯವನ್ನ ಬೇರು ಸಹಿತವಾಗಿ ಕಿತ್ತು ಇದರ ಚೂರ್ಣ ಮಾಡಿಕೊಂಡು ಮುಂಜಾನೆ ಸಂಜೆ ಹಾಲಿನೊಂದಿಗೆ ಸೇವಿಸುವುದರಿಂದ ಧಾತು ವೃದ್ಧಿಯಾಗಿ ಶರೀರ ಕಾಂತಿಯುಕ್ತವಾಗುತ್ತದೆ. ಇದರ ಬೇರಿನ ಕಷಾಯ ಮಾಡಿಕೊಂಡು ಕುಡಿಯುವುದರಿಂದ ಮೂತ್ರಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುತ್ತವೆ. ಇದರ ಎಲೆಗಳ ಪುಡಿಯನ್ನ ಅಸ್ತಮಾ ಕಾಯಿಲೆಗಳಿಗೆ ಬಳಸಲಾಗುತ್ತದೆ. ಸಂಪೂರ್ಣ ಗಿಡವನ್ನ ಒಣಗಿಸಿ ಚೂರ್ಣ ಮಾಡಿಕೊಂಡು ಹಲವು ದಿನಗಳ ಕಾಲ ನಿಯಮಿತವಾಗಿ ಸೇವಿಸುವುದರಿಂದ ಸ್ತ್ರೀಯರ ಸ್ತನಗಳು ಘನವಾಗುವುದರ ಜೊತೆಗೆ ಸುಂದರ ಆಕಾರ ಪಡೆದುಕೊಳ್ಳುತ್ತವೆ. ಇಡೀ ಸಸ್ಯವನ್ನ ಅರೆದು ಆನೆಕಾಲು ರೋಗಕ್ಕೂ ಸಹ ಹಚ್ಚಬಹುದಾಗಿದ್ದು ಹೆಂಗಸರ ಎದೆಹಾಲು ವೃದ್ಧಿಗೂ ಸಹ ಇದರಿಂದ ಚಿಕಿತ್ಸೆ ನೀಡಬಹುದಾಗಿದೆ. ಇದರಿಂದ ಯಾವುದೇ ಅಡ್ಡಪರಿಣಾಮಗಳು ಇಲ್ಲದಿದ್ದರೂ ಸಹ ಈ ಸಸ್ಯವನ್ನ ಕಂಡ ಕೂಡಲೇ ಕಿತ್ತು ಬಳಸುವ ಮೊದಲು ಅದನ್ನ ಬೆಳೆಸಲು ಮುಂದಾದರೆ ಮುಂದಿನ ಪೀಳಿಗೆಗೆ ಈ ಸಸ್ಯ ಉಳಿಯಲು ಸಾಧ್ಯವಾಗುತ್ತದೆ.